ಅರಮನೆಯಲ್ಲಿ ಕೂತು ಧರ್ಮರಾಜ ಕೇಳ್ತಾನೆ, ಎಷ್ಟು ಸಮಯ ಆಯ್ತು ನೀವು ಬಾರದೆ, ಎಲ್ಲೆಲ್ಲಿ ಹೋದ್ರಿ, ಏನೇನಾಯ್ತು, ಏನ್ ಯಾದವರನ್ನ ಯಾದವರನ್ನ ಸಿಕ್ಕಿದ್ದಾರೋ ನಿಮಗೆ, ಯಾದವರ ಕಥೆ ಏನು ನೋಡಿ, ಯಾದವರ ಕಥೆ ಕೇಳ್ಕೊಂಡು ಇನ್ನು 26 ವರ್ಷ ಯಾದವರ ಕಥೆ ಮುಗಿಯುತ್ತೆ ಅನ್ನೋ ಸುದ್ದಿ ಕೇಳ್ಕೊಂಡು ಬಂದಿದ್ದಾನೆ ಧರ್ಮರಾಜ. ಕೇಳ್ತಾನೆ ಯಾದವರ ಕಥೆ ಏನು ಆಗಿದ್ದಾರೆ, ಯಾದವರನ್ನು ತಂದಿದ್ದಿರೋ ನಿಮ್ಮ ಯಾತ್ರೆಯ ಪ್ರವಾಸದ ಅವಧಿಯಲ್ಲಿ ಯಾದವರ ಬಗ್ಗೆ ನಿಮ್ಗೆ ಏನ ಸುದ್ದಿ, ಕೃಷ್ಣ ಅವರು ಯಾದವರು ಕೃಷ್ಣ ಹೇಗಿದ್ದಾರೆ. ಇತ್ಯುಕ್ತೆ ಧರ್ಮರಾಜಾಯ ಸರ್ವಂ ತತ್ ಸಮವರ್ಣಯತ್ ಯಥಾನುಭೂತಂ ಭ್ರಮತಾ ವಿನಾ ಯದು ಲಕ್ಷಯ. ಭಾಗವತದಲ್ಲಿ ಉದ್ದಕ್ಕೆ ಈ ಅಧ್ಯಾಯದಲ್ಲಿ ತುಂಬಾ ಗೊಂದಲಗಡಿಸತಕ್ಕಂತಹ ಸಂಗತಿಗಳಿವೆ. ಇತ್ಯುಕ್ತೆ ಧರ್ಮರಾಜಾಯ ಸರ್ವಂ ತತ್ ಸಮವರ್ಣಯತ್ ಯಥಾನುಭೂತಂ ಭ್ರಮತಾ. ಧರ್ಮರಾಜ ಕೇಳಿದಾಗ ಆ ಪ್ರಶ್ನೆಗೆ ಎಲ್ಲ ತಾನು ಯಾತ್ರೆಯಲ್ಲಿ ನಡೆದಂತಹ ಎಲ್ಲಾ ಸಂಗತಿಗಳನ್ನು ಧರ್ಮರಾಜ ಹೇಳ್ಬಿಟ್ಟು, ಧರ್ಮರಾಜಾಯ ಸರ್ವಂ ತನ್ ಸಮವರ್ಣಯತೆ ಎಲ್ಲವನ್ನು ಹೇಳಿಬಿಟ್ಟು, ಯಥಾನುಭೂತಂ ಭ್ರಮದ ತಾನು ಸಂಚರಿಸುವಾಗ ಏನೇನು ಅನುಭವಕ್ಕೆ ಬಂತು, ಯಾವ್ಯಾವ ಸಂಗತಿಗಳು ನಡೆಯಿತು, ಅದೆಲ್ಲವನ್ನೂ ವಿಜಯ ಧರ್ಮರಾಜನೇ ಹೇಳಿದಂತೆ. ಆದರೆ ಒಂದು ಸಂಗತಿ ಹೇಳಬೇಕಂತ, ಏನದು, ವಿನಾ ಯದುಕುಲ ಕ್ಷಯಂ, ಯದುವಂಶ ನಾಶ ಆಗುವ ಸುದ್ದಿಯನ್ನ ಮುಚ್ಚಿಟ್ಟ ಹೇಳಲೇ ಇಲ್ಲ, ಧರ್ಮರಾಜರ ಕಿವಿಗೆ ಹಾಕಲೇ ಇಲ್ಲ. ಇದು ಅಲ್ಲಿ ಏನು ಅಂದ್ರೆ, ಇದು ತಮಾಷೆ, ಎಲ್ಲರೂ ಇದಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ವಿನಾ ಯದುಗುಲ ಕ್ಷಯಂ, ವಿದುರ ಬಂದು ಹೇಳಿದ ಯಾವುದು, ಯದುವಂಶ ನಾಶವಾದ ಒಂದು ಸುದ್ದಿ, ಯದುವಂಶ ನಾಶ ಆಗಿದೆ ಅಂತ ಇಟ್ಟುಕೊಂಡು ಅರ್ಥ ಮಾಡಿದ್ದಾರೆ ಎಲ್ಲರೂ ವ್ಯಾಖ್ಯಾನಕಾರರು ಕೆಲವರು. ಯದುಗುಲ ನಾಶವಾದ ಸುದ್ದಿ ಒಂದು ಸಂತೆ ಅವನು ಪ್ರಯಾಣ ಮಾಡುವಾಗ ಗೊತ್ತಾಯ್ತು ಯಾತ್ರೆಯಲ್ಲಿ, ಆದ್ರೆ ಧರ್ಮರಾಜನಿಗೆ ಯದುವಂಶ ನಾಶವಾದ ಸುದ್ದಿಯನ್ನೇ ಹೇಳಲಿಲ್ಲ ಅಂತ. ಯದುವಂಶ ನಾಶವಾದಂತಹ ಸುದ್ದಿಯನ್ನು ವಿದುರ ಧರ್ಮರಾಜನಿಗೆ ಹೇಳುವ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ಯದುವಂಶ ನಾಶವಾದಾಗ ವಿದುರ ಇರಲೇ ಇಲ್ಲ. ವಿದುರ ಎಷ್ಟು ಸಮಯ ಇದ್ದ ಅದನ್ನ ಮುಂದೆ ಆ ವಿಷಯ ಬರ್ತದೆ, ಭಾಗವತವೇ ಹೇಳ್ತದೆ. ವಿದುರ ಪಾಂಡವರು ರಾಜ್ಯ ಸ್ವೀಕಾರ ಮಾಡಿದ ಮೇಲೆ 15 ವರ್ಷಗಳ ಕಾಲ ಧೃತರಾಷ್ಟ್ರ ವಿದುರ ಎಲ್ಲ ರಾಜ್ಯದಲ್ಲಿ ಆಗಿದೆ. 15 ವರ್ಷ, 72 15 87ನೇ ವಯಸ್ಸು. ನಾನು 81ನೇ ವಯಸ್ಸಿನಲ್ಲಿ ಈಗ ಈ ಸಂಭಾಷಣೆ ನಡೀತಾ ಇರೋದು, ಧರ್ಮರಾಜ 81ನೇ ವಯಸ್ಸಲ್ಲಿ ಸಂಭಾಷಣೆ ನಡೀತಾ ಇರೋದು. ಯದುವಂಶ ನಾಶ ಆದದ್ದು ಧರ್ಮರಾಜ 108ನೇ ವಯಸ್ಸಿನಲ್ಲಿ, ಈಗಿನ್ನೂ 81ನೇ ವಯಸ್ಸು. 87ನೇ ವಯಸ್ಸು ಧರ್ಮರಾಜ 87ನೇ ವಯಸ್ಸಿನಲ್ಲಿ ಧೃತರಾಷ್ಟ್ರತೆಗೆ ವಿದುರ ಗಾಡಿ ಹೋಗ್ತಾನೆ. ಗಾಡಿ ಹೋಗಿ ಒಂದು 6 ತಿಂಗಳಲ್ಲಿ ಅವನು ದೇಹತ್ಯಾಗ ಮಾಡ್ತಾನೆ. ಹಾಗಾದ್ರೆ ಧರ್ಮರಾಜನಿಗೆ 87 88 ವರ್ಷ ವಿದುರ ದೇಹತ್ಯಾಗ ಮಾಡುವಾಗ, ಯದುವಂಶ ನಾಶ ಆದ 108ನೇ ವಯಸ್ಸಲ್ಲಿ, ಅಂದ್ರೆ ಆಮೇಲೆ 20 ವರ್ಷದ ಮೇಲೆ ವಿದುರ ದೇಹತ್ಯಾಗ ಮಾಡಿ 21 ವರ್ಷಗಳ ಮೇಲೆ ಯದುವಂಶ ನಾಶ ಆದದ್ದು. ಅದನ್ನು ಯದುವಂಶ ನಾಶವಾದ ಸುದ್ದಿಯನ್ನು ಮುಚ್ಚಿಟ್ಟ ಅಂತ ಹೇಳಲಿಕ್ಕೆ ಆ ಕಥೆಯೇ ಇರುವುದು ಸಾಧ್ಯ ಇಲ್ಲ. ಹಾಗಾದ್ರೆ ಯದುವಂಶ ನಾಶವನ್ನು ಹೇಳಲಿಲ್ಲ, ಯದುವಂಶ ನಾಶ ಆಗುತ್ತೆ ಅನ್ನೋ ಇವನಿಗೆ ಗೊತ್ತಿತ್ತು. ಯಾಕಂದ್ರೆ ಕೃಷ್ಣ ಉದ್ಧವನ್ ಅಂತ ಹೇಳಿದ್ದ, ಕೃಷ್ಣ ಮೈತ್ರಿಯನ್ ಅಂತ ಹೇಳಿದ್ದ, ಇನ್ನು 26 ವರ್ಷಗಳ ಮೇಲೆ ಯದುವಂಶ ನಾಶ ಆಗತ್ತೆ, ನಾನು ನನ್ನ ಅವತಾರ ಸಮಾಪ್ತಿ ಮಾಡ್ತೇನೆ. ಇದನ್ನ ಪಾಂಡವರ ಹತ್ರ ಹೇಳಿದ್ರೆ ಗಾಬರಿ ಆಗ್ತಾರೆ, ಕೃಷ್ಣ ಅವತಾರ ಸಮಾಪ್ತಿ ಮಾಡ್ತಾರೆ ಅಂತ ಕೇಳಿದ್ರೆ ತಡ್ಕೊಳ್ಳುವುದಿಲ್ಲ ಧರ್ಮರಾಜ, ಓಡ್ತಾನೆ, ಏನೋ ಕಾಲು ಹಿಡಿತಾನೆ, ದಮ್ಮ ಗಲಾಟೆ ಆಗುತ್ತೆ. ಆದ್ರಿಂದ ಈ ವಿಷಯ ಸದ್ಯ ಧರ್ಮರಾಜನ ಕಿವಿಗೆ ಹಾಕಬಾರದು ಅಂತ ತೀರ್ಮಾನ ಮಾಡಿ ಎಲ್ಲ ವಿವರ ಹೇಳಿದಂತೆ. ಆದ್ರೆ ಈ ಒಂದು ದುಃಖದ ಸಂಗತಿಯನ್ನ ಪಾಪ ಏನೋ ಸಂತೋಷವಾಗಿದ್ದಾರೆ, ಏನೋ ಯಾತ್ರೆಯಲ್ಲಿ ಬಂದಂತ ಅನುಭವಗಳನ್ನ ಪ್ರವಾಸ ಅನುಭವ ಅಂತ ಹೇಳಿ ಅವ್ರನ್ನ ಕಣ್ಣೀರು ತರಿಸಬಾರದು ಅಂತ, ಇದನ್ನು ಇನ್ನೊಬ್ಬರಿಗೆ ಕಣ್ಣೀರು ತರುವ ಸಂಗತಿಯನ್ನು ಸುದ್ದಿಯನ್ನು ಹೇಳಬಾರದು, ಹೇಳಿದ್ರಿಂದ ಅಲ್ಲ ಅನಿವಾರ್ಯವಾದ ಹೇಳ್ಬೇಕು, ಈ ಹೇಳಿ ಏನು ಉಪಯೋಗ ಇಲ್ಲ, ಅವ್ರು ಸುಮ್ಮನೆ ಬರಬಹುದಷ್ಟೇ. ಅದರಿಂದ ಆದಷ್ಟು ಈ ಸುದ್ದಿ ಅವಳು ನಿಧಾನವಾಗಿ ತಿಳಿದಿದೆ, ಹಾಗೆ ಒಂದು ದಿವಸ ತಿಳಿದ್ರು, ಈಗ ಯಾಕೆ ಮುಂಚಿತವಾಗಿ ನಾ ಹೇಳಬೇಕು ಅಂತ ಅದನ್ನು ಹೇಳಲೇ. ವಿನಾ ಯದುಕುಲ ಕ್ಷಯಂ ಅಂದ್ರೆ ಇದನ್ನು ಗಮನಿಸಿ, ಆಚಾರ್ಯರು ಇಲ್ಲಿ ಭಾಷೆ ಯದುಕುಲ ಕ್ಷಯಂ ಏಷ್ಯದ ಅಂತ ಬರೆದು, ಮುಂದೆ ಆಗಲಿರುವ ಯದುಕುಲ ಕ್ಷಯ ಹಾಗೆ ಇಲ್ಲ, ಇನ್ನು ಇನ್ನು 26 ವರ್ಷಗಳ ಮೇಲೆ ಯದುವಂಶ ನಾಶ ಆಗುತ್ತೆ ಅನ್ನೋದು ಇಷ್ಟು ಮುಂದೆ ಅಡ್ವಾನ್ಸ್ ಆಗಿ ಹೇಳಿ ಅವನು ಯಾಕೆ ಚಿಂತೆ ಪಾಪ, ಅವನು ಯಾಕೆ ದುಃಖದಲ್ಲಿ ನರಳಬೇಕು ಅನ್ನುವುದಕ್ಕೋಸ್ಕರ ಆ ಒಂದು ಸುದ್ದಿಯನ್ನ ಬಿಟ್ಟು, ಅದನ್ನ ಉದ್ಧವನಿಗೆ ಗೊತ್ತಿದೆ, ಈಗ ನಮಗೆ ತಿಳಿದಿರುವಂತೆ ಯದುಕುಲ ಕ್ಷಯ ಖಚಿತವಾಗಿ 26 ವರ್ಷದ ಮೇಲೆ ಯದುವಂಶ ನಾಶ ಆಗುತ್ತೆ ಅಂತ ಉದ್ಧವನಿಗೆ ಗೊತ್ತಿದೆ, ಮೈತ್ರೇಯನಿಗೆ ಗೊತ್ತಿದೆ, ವಿದುರನಿಗೆ ಗೊತ್ತಿದೆ. ಈ 3 ಜನ ಬಿಟ್ಟು 4ನೇವರಿಗೆ ಗೊತ್ತುಂಟೋ ಇಲ್ಲೋ ಸಂದೇಹ, ಕೃಷ್ಣ ಇನ್ಯಾರ ಹತ್ರ ಹೇಳಿಲ್ಲ. ಈ 3 ಜನರು ಇನ್ಯಾರ ಹತ್ರ ಹೇಳಿ ಹೋಗಿಲ್ಲ, ಇವ್ರು 3 ಜನ ಅಂತ ಕೃಷ್ಣನೇ ಹೇಳಿದ್ದಾರೆ, ಮೈತ್ರೇಯರ ಹತ್ರ ಹೇಳಿದ್ದಾರೆ ವಿದುರನಿಗೆ ಹೇಳುವಂತ. ಹಾಗಾಗಿ ವಿದುರ ಮೈತ್ರೇಯ ಉದ್ಧವ ಈ 3 ಜನ ಬಿಟ್ರೆ ಕೃಷ್ಣನ ಅವತಾರ ಸಮಾಪ್ತಿ ಇನ್ನು 26 ವರ್ಷಗಳ ನಂತರ ಆಗತ್ತೆ, ಯಾದವರ ನಾಶ ಆಗತ್ತೆ ಎಂಬುದು ಖಚಿತವಾಗಿ ಇನ್ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಧರ್ಮರಾಜನಿಗೂ ಆ ವಿಷಯ ಅಡ್ವಾನ್ಸ್ ಆಗಿ ತಿಳಿದು ಅವರು ದುಃಖಿತನಾಗುವುದು ಬೇಡ ಅಂತ
ಅದನ್ನು ಮೈತ್ರೇಯ ಮೈತ್ರೇಯನಿಂದ ಉದ್ಧವನಿಂದ ಆ ವಿಷಯವನ್ನು ತಿಳಿದಿದ್ದಂತಹ ವಿದುರ ಕೂಡ ಅದನ್ನು ಧರ್ಮರಾಜನಿಗೆ ಹೇಳದೆ ಮುಚ್ಚಿದ್ದಾರೆ. ವಿನಾ ಯದುಕುಲ ಕ್ಷಯಂ.